ಹುಲಿಗೆ ಎಂಬತ್ತರ ಸಂಭ್ರಮ. ಈ ಎಂಬತ್ತರ ಇಳಿ ವಯಸ್ಸಿನಲ್ಲೂ ಕೂಡ ನವ ಯುವಕನಂತೆ ತರುಣನಂತೆ ಅವರು ಕೆಲಸ ಮಾಡ್ತಾ ಇರುವಂತಹ ಪರಿ ಪ್ರತಿಯೊಬ್ಬರಿಗೂ ಮಾದರಿ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಯಡಿಯೂರಪ್ಪರವರನ್ನ ನೋಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಬ್ಬ ರೈತ ಚಳವಳಿ ಹೋರಾಟಗಾರನಾಗಿ ಒಬ್ಬ ಮಾಸ್ ಲೀಡರ್ ಆಗಿ ತಮ್ಮ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಮನೆ ಮಠ ಎಲ್ಲವನ್ನೂ ಕೂಡ ಬಿಟ್ಟು ಪಕ್ಷವನ್ನು ಕಟ್ಟಿದ್ದಾರೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತಹ ಯಡಿಯೂರಪ್ಪ ಅವರಿಗೆ 80ನೇ ವರ್ಷದ ಸಂಭ್ರಮ. ಹಾಗಾಗಿ ಆ ಸಂಭ್ರಮ ಯಾವ ರೀತಿ ಮನೆ ಮಾಡಿದೆ ಅನ್ನೋದನ್ನ ನಾವು ಮತ್ತಷ್ಟು ಅಪ್ಡೇಟ್ಸ್ಗಳ ಮುಖಾಂತರ ತಿಳಿತಾ ಹೋಗೋಣ. ಇವತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಜನ್ಮದಿನದ ಸಂಭ್ರಮ, ಹುಟ್ಟುಹಬ್ಬದ ಒಂದು ಸಡಗರದಲ್ಲಿದ್ದಾರೆ. ಶಿಕಾರಿಪುರದ ವೀರ BSY ಗೆ 80ನೇ ವರ್ಷದ ಹುಟ್ಟುಹಬ್ಬ, ಅಭಿಮಾನಿಗಳಿಂದ ರಾಜಾ ಹುಲಿ ಬರ್ತ್ಡೇ ಆಚರಣೆ. ಯಡಿಯೂರಪ್ಪ ಅವರ ಶಿವಮೊಗ್ಗದ ನಿವಾಸದ ಬಳಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಭದ್ರಾವತಿಯ ಅಭಿಮಾನಿಗಳಿಂದ BSY ಬರ್ತ್ಡೇ ಆಚರಣೆ ಬಹಳ ಸಂಭ್ರಮ ಸಡಗರ ಖುಷಿಯಿಂದ ನಡೀತಾ ಇದೆ. BSY ನಿವಾಸದತ್ತ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ರಾತ್ರಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನ ಈಗಾಗಲೇ ಅವರ ಅತ್ಯಾಪ್ತರು ಅಭಿಮಾನಿಗಳು ಬೆಂಬಲಿಗರು ಆಚರಿಸಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಒಂದು ರೀತಿ ಸಾರ್ಥಕ ಕ್ಷಣ, ಸಂಭ್ರಮದ ಕ್ಷಣ, ಖುಷಿಯ ಕ್ಷಣ ತಾವು ಕೂಡ ಪವರ್ ಟಿವಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಯಡಿಯೂರಪ್ಪ ಅವರ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ BY ರಾಘವೇಂದ್ರ ಸೇರಿದಂತೆ ಅವರ ಅತ್ಯಾಪ್ತರು ಅಭಿಮಾನಿಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದಾಗ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಪರ್ಯಾಯ ಶಕ್ತಿ ಅನ್ನುವಂತೆ ಕೆಲಸ ಮಾಡಿದಂಥವರು ಸನ್ಮಾನ್ಯ BS ಯಡಿಯೂರಪ್ಪ. ಮಾಜಿ ಮುಖ್ಯಮಂತ್ರಿಗಳಾಗಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಜನರ ಸೇವೆಯನ್ನು ಮಾಡಿದ್ದಾರೆ ಮತ್ತು ಒಂದು ದೂರದೃಷ್ಟಿಯಿಂದ ಜನರ ಒಳಿತಿಗಾಗಿ ಶ್ರಮಿಸಿದ್ದಾರೆ ಅನ್ನುವ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ದೊಡ್ಡ ಶಕ್ತಿಯಾಗಿ ಪಕ್ಷಕ್ಕೆ ಊರುಗೋಲಿನಂತೆ ಆಸರೆಯಾಗಿ ಬೆನ್ನೆಲುಬಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ ಅನ್ನುವ ಒಂದು ಹೆಮ್ಮೆಗೂ ಕೂಡ ಪಾತ್ರರಾಗಿದ್ದಾರೆ. ಅದು BS ಯಡಿಯೂರಪ್ಪ. ಸ್ವಲ್ಪ ಹಿಂದೆ ವಿಂಜಯಣ್ಣ ಕಾಣ್ತಿಲ್ಲ. ಮಾತೇ ಮಾತೇ ಬಿಎಸ್ ಯಡಿಯೂರಪ್ಪ.